ನಮಸ್ಕಾರ ಗುರು, ನಾನು ಶ್ರೀನಿಧಿ ಬೆಂಗಳೂರು. ನೀವು ಕೇಳ್ತಾ ಇದ್ದೀರಾ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಈ ಪಾಡ್ಕ್ಯಾಸ್ಟ್ ಸೀರೀಸ್ನಲ್ಲಿ ನನ್ನ ಬದುಕಿನಲ್ಲಿ ನಾನು ಕಂಡಂತಹ ವಿಚಿತ್ರ ಪಾತ್ರಗಳು ಅಥವಾ ವಿಚಿತ್ರ ಸನ್ನಿವೇಶಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಆ ಪಾತ್ರಗಳು ನೀವು ಆಗಿರ್ಬೋದು ಅಥವಾ ನಿಮ್ಮ ಬದುಕಿನಲ್ಲೂ ಈ ರೀತಿಯ ಘಟನೆಗಳು ನಡೆದಿರ್ಬೋದು. ಸೊ ನಾವು ತುಂಬ ರಿಲೇಟ್ ಆಗ್ತೀವಿ. ಈ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸೀರೀಸ್ನಲ್ಲಿ ಮಿಡಲ್ ಕ್ಲಾಸ್ ಕಥೆಗಳು ಅಂಥ ಒಂದು 4-5 ಕಥೆಗಳನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದೀನಿ. ಇದು ಮಿಡಲ್ ಕ್ಲಾಸ್ನಲ್ಲಿರುವಂತಹ ಎಲ್ಲರಿಗೂ ಹತ್ರ ಆಗತ್ತೆ ಅಥವಾ ಅವರು ಕೂಡ ಈ ರೀತಿಯ ಸನ್ನಿವೇಶಗಳನ್ನು ಅನುಭವಿಸಿರ್ತಾರೆ ಅಂತ ನನಗೆ ಅನ್ನಿಸ್ತು. ಸೊ ಈ ಕಥೆಗಳ ಗುಚ್ಛವನ್ನು ನಿಮ್ಮುಂದೆ ತಂದಿಟ್ಟಿದ್ದೀನಿ. ಮೊದಲ ಕಥೆ, ನನ್ನ ಮೊದಲ ಸ್ಮಾರ್ಟ್ಫೋನ್. ನಾವು 90s ಕಿಡ್ಸ್ಗೆ ಈ ಪ್ರೀ ಸ್ಮಾರ್ಟ್ಫೋನ್ ಎರ ಮತ್ತು ಪೋಸ್ಟ್ ಸ್ಮಾರ್ಟ್ಫೋನ್ ಎರ ಎರಡನ್ನು ಅನುಭವಿಸಿ ಅಭ್ಯಾಸ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋನಿಂದ ಹಿಡಿದು ಫೋನ್ಗಳಲ್ಲಿ ಆದಂತಹ ವಿವಿಧ ಆವಿಷ್ಕಾರಗಳನ್ನು ಎದುರು ನೋಡುತ್ತಾ ನಾವೆಲ್ಲ ಒಂದು ಹೈಸ್ಕೂಲು ಕಾಲೇಜ್ ಹತ್ರ ಬರ್ತಿದ್ದ ಹಾಗೆ ಸ್ಮಾರ್ಟ್ಫೋನ್ಗಳು ಕೂಡ ನಮ್ಮ ಬದುಕಿನಲ್ಲಿ ಎಂಟರ್ ಆಗಿಬಿಡ್ತವೆ. ಆದರೆ ನನ್ನ ಬದುಕಿನಲ್ಲಿ ಸ್ಮಾರ್ಟ್ಫೋನ್ ತುಂಬ ಬೇಗ ಬರಲಿಲ್ಲ. ನನ್ನ ಸುತ್ತಮುತ್ತ ಇದ್ದ ಗೆಳೆಯರೆಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ರು. ನಾನು ಒಂದು ಟೈಪಿಂಗ್ ಫೋನ್ನೇ ಯೂಸ್ ಮಾಡ್ತಾ ಇದ್ದೆ. ನೋಕಿಯಾ C1 C2 ಅಂತ ಅನಿಸುತ್ತೆ. ಅದು ನನ್ನ ಗೆಳೆಯರು ಕೊಟ್ಟಂತಹ ಫೋನ್ ಆಗಿತ್ತದು. ಈ ಕಥೆ ಶುರುವಾಗೋದು ನನ್ನ ಹೈಸ್ಕೂಲ್ ದಿನಗಳಲ್ಲಿ. ನಾನು ಹೈಸ್ಕೂಲ್ಗೆ ಬರ್ತಾ ಇದ್ದ ಹಾಗೆ ಫೇಸ್ಬುಕ್ ತುಂಬ ಪ್ರಚಲಿತದಲ್ಲಿತ್ತು. ನನ್ನ ಬಳಿ ಫೇಸ್ಬುಕ್ ಅಕೌಂಟ್ ಯಾವುದೂ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಹೀಗೆ ಫೇಸ್ಬುಕ್ ಅಂತ ಬಂದಿದೆ, ಫ್ರೆಂಡ್ಸ್ ಎಲ್ಲ ಆಗ್ಬೋದಂತೆ, ಫ್ರೆಂಡ್ಸ್ ಜೊತೆ ಎಲ್ಲ ಚಾಟ್ ಮಾಡ್ಬೋದಂತೆ, ಹೀಗೆಲ್ಲ ಹೇಳಿದರು. ನನಗದು ತುಂಬ ಹೊಸ ಪದಗಳು, ಏನು ಫೇಸ್ಬುಕ್ಕು, ಏನು ಚಾಟು, ನನಗದೇನು ಗೊತ್ತಿರಲಿಲ್ಲ. ಆಗೆಲ್ಲ ನಾವು ಇಂಟರ್ನೆಟ್ ಯೂಸ್ ಮಾಡಬೇಕಾಗಿದ್ದರೆ ಸೈಬರ್ ಸೆಂಟರ್ಗಳಿಗೆ ಹೋಗಬೇಕಾಗಿತ್ತು. 30 ನಿಮಿಷಕ್ಕೆ 5 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾಯಿದ್ರು. ಹತ್ತಿರದ ಇಂಟರ್ನೆಟ್ ಕೆಫೆಗೆ ನನ್ನನ್ನು ಸ್ನೇಹಿತರು ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ನನಗೊಂದು ಫೇಸ್ಬುಕ್ ಅಕೌಂಟ್ನ ತೆಕ್ಕೊಟ್ರು. ಆಗ ನಾನು ತುಂಬ ಡೋರೆಮಾನ್ ನೋಡ್ತಿದ್ದೆ. ಸೊ ಅವರು ಡೋರಾನಿಧಿ ಅಂತ ಹೆಸರಿಟ್ಟಿದ್ರು ಅದಕ್ಕೆ. ಅದಾದಮೇಲೆ ನಾನು ಫೇಸ್ಬುಕ್ ಅಕೌಂಟ್ನ ಯೂಸ್ ಮಾಡಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಅವರು ನನಗೆ ಫೇಸ್ಬುಕ್ ಅಕೌಂಟ್ನ ತೆರೆದುಕೊಟ್ಟ ಮೇಲೆ ಅವರೊಬ್ಬರೇ ನನಗೆ ಫ್ರೆಂಡ್ ಆಗಿದ್ದಿದ್ದು. ಮತ್ತೆ ನನಗೆ ಸೈಬರ್ಗೆ ಹೋಗೋದಕ್ಕೆ ಸಮಯ ಆಗಿರಲಿ ಹಣ ಆಗಿರಲಿ ಇರಲಿಲ್ಲ. ಆ ಕಾರಣ ನಾನು ಮತ್ತೆ ಆ ಫೇಸ್ಬುಕ್ ಖಾತೆಯ ಕಡೆ ಮುಖವನ್ನು ಕೂಡ ಮಾಡಲಿಲ್ಲ. ಇದು ಹೀಗೆ ನಡ್ಕೊಂಡು ಹೋಗ್ತಿತ್ತು. ಒಂದು ಫೈನ್ ಡೇ ನಾನು ಹೈಸ್ಕೂಲಿಗೆ ಬಂದಾಗ ಎಲ್ಲರೂ ಫೇಸ್ಬುಕ್ನಲ್ಲಿ ತುಂಬ ಆ್ಯಕ್ಟಿವ್ ಇರೋದನ್ನು ನೋಡ್ತಿದ್ದೆ. ನನ್ನ ಹತ್ರ ಒಂದಾಗ ಟೈಪ್ ಮೊಬೈಲ್ ಇತ್ತು. ಆ ಮೊಬೈಲ್ನಲ್ಲೂ ಫೇಸ್ಬುಕ್ ಅಂತ ಒಂದು ಆಪ್ಷನ್ ಇತ್ತು. ಅದರಲ್ಲಿ ಫೇಸ್ಬುಕ್ ತೆಕ್ಕೊಳ್ಳೋಣ ಅಂತ ಅನ್ನಿಸ್ತು. ಆದರೆ ನನ್ನ ಸ್ನೇಹಿತರು ತೆಕ್ಕೊಟ್ಟಿದ್ದಂತಹ ಫೇಸ್ಬುಕ್ ಅಕೌಂಟ್ ನನಗೆ ಮರ್ತು ಹೋಗ್ಬಿಟ್ಟಿತ್ತು. ಆಗ ಇನ್ನೊಬ್ಬ ಫ್ರೆಂಡ್ ಹತ್ರ ಹೇಳಿ ನನಗೆ ಫೇಸ್ಬುಕ್ ತೆಕ್ಕೊಡು, ನನಗೆ ಅದೆಲ್ಲ ಅಷ್ಟಾಗಿ ಗೊತ್ತಾಗಲ್ಲ ಅಂತೆಲ್ಲ ಹೇಳಿ ಅವನು ನನಗೊಂದು ಫೇಸ್ಬುಕ್ ಅಕೌಂಟು ತೆಕ್ಕೊಟ್ಟಿದ್ದ. ಆಗ ಹೈಸ್ಕೂಲ್ನಲ್ಲಿ ನಾನು ಕನ್ನಡ ಕನ್ನಡ ಅಂತ ತುಂಬ ಕನ್ನಡದ ಬಗ್ಗೆ ಮಾತಾಡ್ತಿದ್ದಿದ್ದು ನೋಡಿ ಕನ್ನಡಿಗ ನಿಧಿ ಅಂತ ಒಂದು ಅಕೌಂಟ್ನ ಓಪನ್ ಮಾಡಿಕೊಟ್ಟಿದ್ದ. ಅದು ಯಾವುದೋ ಒಂದು ಇಮೇಲ್ ID ಕೂಡ ಓಪನ್ ಮಾಡಿಕೊಟ್ಟಿದ್ದ. ನನಗೆ ಇಮೇಲ್ ID ಅಂದರೆ ಏನು, ಇಮೇಲ್ ಹೇಗಿರುತ್ತೆ, ಒಂದು ಸರ್ತಿ ಅಂತೂ ನಾನು ಎಲ್ಲೋ ಇಮೇಲ್ ID ಬರೀರಿ ಅಂತ ಫಾರ್ಮ್ನಲ್ಲಿ ಕೊಟ್ಟಾಗ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೆದುಬಿಟ್ಟಿದ್ದೆ. ನನಗೆ 0% ನಾಲೆಜ್ ಇತ್ತು ಈ ಟೆಕ್ನಾಲಜಿ, ಇಂಟರ್ನೆಟ್ ಅಥವಾ ಸ್ಮಾರ್ಟ್ಫೋನ್ ಬಗ್ಗೆ. ಅದರಲ್ಲಿ ನನಗೆ ಫೇಸ್ಬುಕ್ ತೆಕ್ಕೊಟ್ಟಮೇಲೆ ನನ್ನ ಸ್ನೇಹಿತರಿಗೆಲ್ಲ ನಾನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ನಾನು ತುಂಬ ಜನರನ್ನೆಲ್ಲ ಫಾಲೋ ಮಾಡಲಿಕ್ಕೆ ಶುರು ಮಾಡಿದೆ. ಹೈಸ್ಕೂಲ್ ಮುಗೀತು, ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಬಂದಿತ್ತು. ನನಗೆ ಯಾವಾಗಾದರೂ ಫೇಸ್ಬುಕ್ ನೋಡಬೇಕು ಅಂತ ಆಸೆ ಆದಾಗ ನನ್ನ ಗೆಳೆಯನ ಮೊಬೈಲ್ನಲ್ಲಿ ಲಾಗಿನ್ ಆಗಿ ಫೇಸ್ಬುಕ್ ನೋಡ್ತಾಯಿದ್ದೆ. ಅಪರಿಚಿತರು ಪರಿಚಿತರಾಗ್ತಾಯಿದ್ರು. ಫೇಸ್ಬುಕ್ ಮೆಸೆಂಜರ್ನಲ್ಲಿ ಸಮಯದ ಗಡಿಯನ್ನು ಮೀರಿ ಟೆಕ್ಸ್ಟ್ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ನಾನು PUC ಬಂದಾಗಲೂ ಕೂಡ ನನ್ನ ಫ್ರೆಂಡ್ ಮೊಬೈಲಲ್ಲೇ ನಾನು ಫೇಸ್ಬುಕ್ ನೋಡ್ತಾಯಿದ್ದೆ. ಆಗ ಫೇಸ್ಬುಕ್ ಜೊತೆಗೆ ವಾಟ್ಸಪ್ ಕೂಡ ಮೈನ್ ಸ್ಟ್ರೀಮ್ಗೆ ಬರ್ತಾ ಹೋಯಿತು. ನಾವು 100 SMS ಲಿಮಿಟ್ ಕಾಲದಲ್ಲಿದ್ದಾಗ 100 SMS ಮಾಡೋದಕ್ಕೆ ಸಾಧ್ಯ ಅಂತ
ಆ ಲೆಕ್ಕ ಹಾಕ್ಕೊಂಡು ಕಳಿಸ್ಬೇಕಾದದ್ದನ್ನೆಲ್ಲ 100 ಮೆಸೇಜ್ ಒಳಗೆ ಕಳಿಸ್ತಿದ್ದಂತಹ ಕಾಲದಿಂದ ಅನ್ಲಿಮಿಟೆಡ್ ಮೆಸೇಜ್ ಮಾಡ್ಬೋದಂತೆ ಇಂಟರ್ನೆಟ್ ಇದ್ದರೆ ವಾಟ್ಸಪ್ ಮೂಲಕ ಅಂತ ಒಂದು ವಿಚಾರ ತಿಳಿತಾ ಹೋಯಿತು. ಸೊ ವಾಟ್ಸ್ಯಾಪ್ ಬಂದಾಗಂತೂ ಎಲ್ಲ ಸ್ನೇಹಿತರು ವಾಟ್ಸ್ಯಾಪ್ ನಂಬರ್ಗಳು ಕೊಡು ಅದು ಕೊಡು ಇದು ಕೊಡು ಅಂದ್ಕೊಂಡು ವಾಟ್ಸಪ್ನಲ್ಲಿ ಬ್ಯುಸಿ ಆಗಿಬಿಟ್ರು. ವಾಟ್ಸಪ್ನಲ್ಲಿ ಗ್ರೂಪ್ ಮಾಡ್ಕೋತಾರಂತೆ, ವಾಟ್ಸಪ್ನಲ್ಲಿ ಎಮೋಜಿ ಎಲ್ಲ ಇರುತ್ತಂತೆ, ವಿಚಿತ್ರ ಮುಖಗಳಲ್ಲಿ ಸ್ಮೈಲ್ ಎಲ್ಲ ಕಳಿಸ್ತಾರಂತೆ. ನನಗೆಲ್ಲ ಒಂದು ರೀತಿ ವಿಸ್ಮಯ ವಿಶ್ವದಂತೆ ಕಾಣಿಸ್ತಾ ಇತ್ತು. ಆಸೆ ಆಗ್ತಾ ಇತ್ತು ನಾನು ವಾಟ್ಸಪ್ಗೆ ಬರಬೇಕು, ನನ್ನ ಗೆಳೆಯರ ಜೊತೆ ವಾಟ್ಸಪ್ನಲ್ಲಿ ಟೆಕ್ಸ್ಟ್ ಮಾಡಬೇಕು ಅಂತ. ಆದರೆ ಅವೈಲಬಿಲಿಟಿ ಇರ್ತಿರಲಿಲ್ಲ. ಈ ಮಿಡಲ್ ಕ್ಲಾಸ್ನಲ್ಲಿ ಕನಸುಗಳು ಜಾಸ್ತಿ ಇರುತ್ತೆ, ಆಸೆಗಳು ಜಾಸ್ತಿ ಇರುತ್ತೆ. ಆದರೆ ಈ ಕನಸುಗಳಿಗೆ ಆಸೆಗಳಿಗೆ ಒಂದು ಗಡಿ ಇರುತ್ತೆ, ಅದನ್ನು ದಾಟಿ ಹೋಗೋದು ತುಂಬ ಕಷ್ಟ ಆಗ್ತಿರುತ್ತೆ. ಅದನ್ನು ಅನುಭವಿಸಿದವ್ರಿಗೆ ನಾನು ಹೇಳೋ ಮಾತುಗಳು ಅರ್ಥ ಆಗಿರುತ್ತೆ. ನಾನಿನ್ನೂ ಟುಕ್ ಟುಕ್ ಅನ್ನಿಸ್ಕೊಂಡು ನನ್ನ ಟೈಪ್ ಫೋನ್ನೇ ಯೂಸ್ ಮಾಡ್ತಿದ್ದೆ. ಇದೇ ಸಮಯದಲ್ಲಿ ನನ್ನ ಫ್ರೆಂಡ್ ಯೂಸ್ ಮಾಡಿಬಿಟ್ಟಂತಹ ಒಂದು ಸ್ಮಾರ್ಟ್ಫೋನ್ನ ಕೊಡ್ತೀನಿ ಅಂತ ಹೇಳಿದ್ದ. ಅವನು ಬೇರೆ ಒಂದು ಟಾಪ್ ಮಾಡೆಲ್ಗೆ ಅಪ್ಡೇಟ್ ಆಗ್ತಾ ಇದ್ದ. ಸೊ ಅವನು ಯೂಸ್ ಮಾಡಿದ್ದನ್ನು ನನಗೆ ಕೊಡ್ತೀನಿ ಅಂತ ಹೇಳಿದ್ದ. ನನಗೆ ತುಂಬ ಖುಷಿಯಾಗಿತ್ತು ಅವತ್ತಿನ ದಿನ. ನಾನು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀನಿ, ನನ್ನ ಕೈಲಿ ವಾಟ್ಸಪ್ ಬರುತ್ತೆ, ನಾನು ವಾಟ್ಸಪ್ನಲ್ಲಿ ಟೆಕ್ಸ್ಟ್ ಮಾಡ್ಬೋದು, ಫೇಸ್ಬುಕ್ನ ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೋದು, ಟಚ್ ಮಾಡಿದ್ರೆ ವರ್ಕ್ ಆಗುವಂಥ ಫೋನ್ ಬರುತ್ತೆ ಇನ್ಮೇಲೆ ಅಂತ. ಒಂದು ಝೋಲೋ ಫೋನ್ನ ನನ್ನ ಕೈಗಿಟ್ಟಿದ್ದ. ನಾನು ಸಿಮ್ ಎಲ್ಲ ಬದಲಾಯಿಸ್ಕೊಂಡು ಅದಕ್ಕೆ ಇಮೇಲ್ ಐ ಡಿ ಎಲ್ಲ ಹಾಕಬೇಕು, ನನಗೆ ಏನೂ ಐಡಿಯಾ ಇಲ್ಲ. ಅವನ ಹತ್ರನೇ ಕೇಳಿ ಇಮೇಲ್ ಐ ಡಿ ಎಲ್ಲ ಹಾಕಿ ಅದರಲ್ಲಿ ನಂದು ಫೇಸ್ಬುಕ್ ಮತ್ತು ಲಾಗಿನ್ ಆಗಿ ವಾಟ್ಸಪ್ನೆಲ್ಲ ಅದರಲ್ಲಿ ನನ್ನ ಅಕೌಂಟ್ನ ನಂಬರ್ನೆಲ್ಲ ಲಿಂಕ್ ಮಾಡಿ ತುಂಬ ಹ್ಯಾಪಿಯಾಗಿದ್ದೆ ಅವತ್ತಿನ ದಿನ. ಆ್ಯಂಡ್ ಯೂಟ್ಯೂಬ್ ಕೂಡ ಅವತ್ತು ನಾನು ಓಪನ್ ಮಾಡಿದ್ದೆ. ಯೂಟ್ಯೂಬ್ನಲ್ಲಿ ಆಫ್ಲೈನ್ ಹಾಕ್ಕೊಬೋದು ವೀಡಿಯೋಗಳನ್ನೆಲ್ಲ ಅಂತ ಗೊತ್ತಾಗಿತ್ತು ನನಗೆ. ಎಷ್ಟು ಇಂಟರ್ನೆಟ್ ತೊಗೊಳುತ್ತೆ, ಎಷ್ಟು ಇಂಟರ್ನೆಟ್ಗೆ ಎಷ್ಟು ವೀಡಿಯೋ ನೋಡ್ಬೋದು, ಯಾವ ಐಡಿಯಾ ಕೂಡ ಇರಲಿಲ್ಲ. ಉಪೇಂದ್ರ ಸಿನಿಮಾನ ನಾನು ಆಫ್ಲೈನ್ಗೆ ಹಾಕ್ಕೊಂಡಿದ್ದೆ, ಅದು ತುಂಬಾ ಟೈಮ್ ಎಳಿತಾ ಇತ್ತು. ನಾನು ಹಾಕ್ಕೊಂಡು 3 ಅವರ್ ಆದರೂ ಅದು ಡೌನ್ಲೋಡ್ ಆಗ್ತಾನೆ ಇತ್ತು, ಮೀನ್ಸ್ ಆಫ್ಲೈನಿಗೆ ವೀಡಿಯೋ ಬರ್ತಾನೆ ಇತ್ತು. ನಾನು ಏನು ಇಷ್ಟೊಂದೆಲ್ಲ ಬರ್ತಾ ಇದೆ, ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನನ್ನ ಫ್ರೆಂಡ್ನೆಲ್ಲ ಕೇಳ್ತಿದ್ದೆ, ಅವರು ಇಷ್ಟು MB ಯೂಸ್ ಮಾಡ್ಬೋದು ಅಷ್ಟೇ ನೀನು ದಿನಕ್ಕೆ, ಅದ್ರ ಮೇಲೆ ಆಗಲ್ಲ, ಇಂಟರ್ನೆಟ್ ಎಲ್ಲ ಹಿಂಗಿರುತ್ತೆ ಅಂತ. ಆಗೆಲ್ಲ ಕಾರ್ಡ್ ಬೇರೆ ಬರ್ತಾ ಇತ್ತು ಇಂಟರ್ನೆಟ್ಗೆ, 6 MB ದಿನಕ್ಕೆ, 11 MB ದಿನಕ್ಕೆ ಅಂತ. ಈಗ ನೆನೆಸ್ಕೊಂಡ್ರೆ ಒಂದು ರೀತಿ ಚಮತ್ಕಾರ ಅನಿಸುತ್ತೆ. 6 MBಯಿಂದ 2 GB ಆದರೂ ದಿನಕ್ಕೆ ಸಾಲ್ತಾ ಇಲ್ವಲ್ಲ, ಅಷ್ಟು ಸ್ಮಾರ್ಟ್ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಲ್ಲ ನಾವೆಲ್ಲ ಅಂತ. ಸೊ ಆ ಬೆರಗು ಗಣ್ಣಿನ ದಿನಗಳು ಅಂತ ಹೇಳ್ಬೋದು ಅದನ್ನು. ಝೋಲೋ ಫೋನ್ ನನ್ನ ಕೈಗೆ ಬಂದಿತ್ತು, ತುಂಬ ಹ್ಯಾಪಿಯಾಗಿದ್ದೆ. ಅದು ಕಡಲೆಕಾಯಿ ಪರಸೆ ನಡೆಯುವಂತಹ ಸಮಯ. ಝೋಲೋ ಫೋನ್ನ ಯಾವಾಗಲೂ ಕೈಲಿನಲ್ಲಿ ಹಿಡ್ಕೋತಾ ಇದ್ದೆ, 3 ಹೊತ್ತು ನನ್ನ ಕೈಲಿ ಫೋನ್ ಇದ್ದೇ ಇರ್ತಿತ್ತು. ಫ್ರೆಂಡ್ಸ್ ಎಲ್ಲ ಹೇಳೋರು, ಎಷ್ಟೋ ಫೋನ್ ಇಟ್ಕೋತೀಯಾ ಬಿಡು, ಆಯಿತು ನಮ್ಮ ಹತ್ರನೂ ಮಾತಾಡು ಅಂತ. ಎಲ್ಲಿ ಮಾತಾಡೋದವ್ರ ಹತ್ರ? ಹೊಸದೊಂದು ವಸ್ತುವನ್ನು ತೊಗೊಂಡ ಮೊದಲು ಒಂದು 2-3 ದಿನ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆ್ಯಂಗ್ರಿ ಬರ್ಡ್ ಅಂತ ಒಂದು ಗೇಮ್ ಬರ್ತಿತ್ತು, ಅದನ್ನು ಕೂಡ ಆಡ್ತಾ ಇದ್ದೆ ಆಗ ನಾನು. ಆ ಫೋನ್ನೇ ಇಟ್ಕೊಂಡು ಅದರಲ್ಲಿ ಆವಿಷ್ಕಾರ ಎಲ್ಲ ಮಾಡ್ತಿದ್ದೆ, ಏನೇನೋ ಡಿಸ್ಕವರ್ ಮಾಡ್ತಾ ಇದ್ದೆ. ಹೀಗೆ ಕಡಲೆಕಾಯಿ ಪರ್ಸೆಗೆ ಹೋಗಿ ಬರೋಣ ಅಂತ ಹೇಳಿದ್ರು. ನನ್ನ ತಲೆಗೆ ಬಂತು ಹೊಸ ಫೋನು ಎತ್ತಿಟ್ಬಿಟ್ಟು ಹೋಗೋಣ ಅಂತ. ಏಯ್ ಬೇಡ, ನನ್ನ ಹತ್ರನೂ ಸ್ಮಾರ್ಟ್ಫೋನ್ ಇದೆ, ಇರಲಿ ಕೈಲೇ ಇಟ್ಕೊಳ್ಳೋಣ ಅಂತ ಸ್ಮಾರ್ಟ್ಫೋನ್ನ ಇಟ್ಕೊಂಡೆ. ಇಟ್ಕೊಂಡು ಕಡಲೆಕಾಯಿ ಪರ್ಸೆಗೆಲ್ಲ ಹೋಗಿ ಅಲ್ಲಿ ಅನ್ನೊಂದ್ಸಲ ಮಾಡ್ತಾಯಿದ್ರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಕಳೆದು ಹೋದರೆ ಹಂಗೆ ಹಿಂಗೆ ಅಂತೆಲ್ಲ. ನಾನು ತುಂಬ ಸೇಫ್ಟಿಯಾಗಿ ಇಟ್ಕೊಂಡಿರ್ತೀನಿ ಅಂತ ಪದೇ ಪದೇ ನನ್ನ ಜೇಬನ್ನು ಮುಟ್ಟು ನೋಡ್ಕೋತಾ ಇದ್ದೆ. ಫೋನ್ ಇದೆ ಜೋಪಾನ, ಫೋನ್ ಇದೆ ಜೋಪಾನ ಅಂತ. ಹೀಗೆ ಅಲ್ಲಿ ಜೈಂಟ್ ವೀಲ್ ಆಟಾಡೋದಕ್ಕೆ ಅಂತ ಹೋದೆ. ಜೈಂಟ್ ವೀಲ್ ಹತ್ತು ಕೂತ್ಕೊಂಡ್ವಿ, ಜೈಂಟ್ ವೀಲೆಲ್ಲ ಆಡಿ ವಾಪಸ್ ಬರ್ತಾ ನನ್ನ ಜೇಬನ್ನು ನೋಡಿದೆ. ನೀವು ಈಗಾಗಲೇ ಎಕ್ಸ್ಪೆಕ್ಟ್ ಮಾಡಿರ್ತೀರ ಏನಾಗಿರುತ್ತೆ ಅಂತ. ಫೋನ್ ಇರಲಿಲ್ಲ ಜೇಬ್ನಲ್ಲಿ. ಸೊ ನಾನು ಯಾವಾಗ ಜೇಬ್ ನೋಡಿದ್ದೆ ಅಂದರೆ, ನಾವು ಜೈಂಟ್ ವೀಲ್ ಆಟಾಡಿ ತುಂಬ ಹೊತ್ತು ಕಡಲೆಕಾಯಿ ಪರಸೆ ಅಲೆದಾಡಿ ಕಡಲೆಕಾಯಿ ಪರಸೆಯಿಂದ ಹೊರಗೆ ಬಂದ ಟೈಮ್ನಲ್ಲಿ ನಾನು ನೋಡಿದ್ದೆ. ಮತ್ತು ಕಡಲೆಕಾಯಿ ಪರಸೆಗೆ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿ ಆ ಜೈಂಟ್ ವೀಲ್ ಆಡಿದ ಜಾಗ ಎಲ್ಲ ಹುಡುಕಿ ಅಲ್ಲಿಂದ ಕಡಲೆಕಾಯಿ ಪರಸೆ ಮೂಲೆ ಮೂಲೆ ರೋಡ್ಗಳಲ್ಲೆಲ್ಲ ನೋಡಿ ಅಷ್ಟು ಜನ ನುಗ್ಗು ನುಗ್ಗಲಿ, ಅದ್ರ ಮಧ್ಯೆ ನನ್ನ ಫೋನಿನ ಹುಡುಕಾಟ, ಎಲ್ಲಾದರೂ ನನ್ನ ಫೋನ್ ಮಿಸ್ ಆಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ನನ್ನ ಫೋನ್ ಸಿಗಬೇಕು, ಎಲ್ಲಿ ಹೋಯ್ತು ಅದು ಅಂತ. ಅವತ್ತಿನ ದಿನ ಅವತ್ತಿನ ರಾತ್ರಿ ಎಲ್ಲ ಹುಡುಕಿದ್ವಿ, ತುಂಬ ಹೊತ್ತಿನ ತನಕ ಹುಡುಕಿದ್ವಿ, ಒಂದು 11 ಗಂಟೆ ತನಕನೂ ಹುಡುಕಿದ್ವಿ. ಆದರೆ ವಿಪರ್ಯಾಸ ಏನಂದರೆ ನನಗೆ ಫೋನ್ ಸಿಗಲೇ ಇಲ್ಲ. ಆಮೇಲೆ ಮನೆಗೆ ಬಂದೆ, ತುಂಬ ಬೇಜಾರಾಗಿತ್ತು. ನನ್ನ ಫ್ರೆಂಡು ನಾನು ಕೇಳ್ಕೊಂಡು ಕೊಡಿಸಿದ್ದೆ ಕಣೋ ನಿನಗೆ, ಈಗ ಅವನೇನು ಕೇಳ್ತಾನೋ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದ. ತುಂಬಾ ಬೇಜಾರಾಗಿತ್ತು, ಯಾಕಂದರೆ ಫೋನ್ ನನ್ನ ಕೈಗೆ ಬಂದು ಒಂದಿನ ಕೂಡ ನನ್ನ ಹತ್ರ ಇರಲಿಲ್ವಲ್ಲ ಅಂತ. ಮತ್ತು ಅದೇ ನನ್ನ ಟೈಪ್ ಫೋನ್ಗೆ ನಾನು ಹೋಗಬೇಕಾಗಿತ್ತು. ಆ ಟೈಪ್ ಫೋನ್ ಮೇಲೆ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು, ಮತ್ತು ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂತ.
ತುಂಬ ಖುಷಿಯಾಗಿ ಅಟ್ಟದ ಮೇಲೆಲ್ಲ ಇಟ್ಬಿಟ್ಟಿದ್ದೆ ಫೋನ್ನ, ನಾನು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಕೆಲವು ದಿನಗಳು ಹಾಗೆ ಟೈಪ್ ಫೋನಲ್ಲೇ ದೂಡಬೇಕಾಯಿತು. ಡಿಗ್ರಿಗೆ ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಅವರು ಅಪ್ಡೇಟ್ ಆಗ್ತಾಯಿದ್ದಾರೆ ಹೊಸ ಫೋನ್ಗೆ ಅಂತ ಅವರ ಸ್ಮಾರ್ಟ್ಫೋನ್ನ ನನಗೆ ಕೊಟ್ಟರು. ಆ ಸ್ಮಾರ್ಟ್ಫೋನ್ನಲ್ಲೇ ನಾನು ಮೊದಲ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದು. ನನ್ನ ಲೈಫಿನ ಸ್ಮಾರ್ಟ್ಫೋನ್ ಕತೆ ನಿಮಗೆ ಚೈಲ್ಡಿಶ್ ಅಂತ ಅನ್ನಿಸ್ಬೋದು, ಬಟ್ ಆ ಕನಸುಗಳಿರುತ್ತಲ್ಲ, ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಜನ ಎಲ್ಲ ಪಾನಿಪುರಿ ತಿಂತಾಯಿದ್ರೆ ಜೇಬನ್ನು ಮುಟ್ಟು ನೋಡಿದ್ರೆ ಒಂದು ರೂಪಾಯಿ ಇರೋದಿಲ್ಲ, ನಮಗೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಕಾಲೇಜ್ನಲ್ಲಿ ಹುಡುಗರ ಗ್ಯಾಂಗ್ ಇರುತ್ತೆ, ಒಂದು ಪೀರ್ ಪ್ರೆಷರ್ ಅಂತ ಇರುತ್ತಲ್ಲ, ಅವರೆಲ್ಲ ಮಧ್ಯಾಹ್ನ ಊಟ ಟೈಮ್ನಲ್ಲಿ ಸಮೋಸ ತಿಂತಾಯಿದ್ರೆ ನಮಗೂ ತಿನ್ನಬೇಕು ಅಂತ ಅನಿಸುತ್ತೆ, ಬಟ್ ತಿನ್ನೋದಕ್ಕಾಗೋದಿಲ್ಲ. ಬೇರೆಯವರೆಲ್ಲ ಸೈಕಲ್ ಹೊಡ್ಕೊಂಡು ಬರ್ತಿದ್ರೆ ನಾವು ಸೈಕಲ್ ಹೊಡಿಬೇಕು ಅನಿಸುತ್ತೆ, ಸೈಕಲ್ ತೊಗೊಳೋದಕ್ಕೆ ಆಗ್ತಿರೋದಿಲ್ಲ. ಸೊ ಈ ಆಸೆಗಳನ್ನು ಕಟ್ಟಿಟ್ಟು ಬದುಕ್ತೀವಲ್ಲ ಮಿಡಲ್ ಕ್ಲಾಸ್ನವರು, ತುಂಬ ಕಲಿತೀವಿ ನಾವು. ದಿನದಿಂದ ದಿನಕ್ಕೆ ನಮಗೆ ಹಣದ ಬೆಲೆ ಗೊತ್ತಾಗ್ತಾ ಹೋಗುತ್ತೆ, ಕ್ಯಾಲ್ಕುಲೇಟಿವ್ ಆಗ್ತೀವಿ. ಏನೇನಾದರೂ ಪರ್ಚೇಸ್ ಮಾಡುವಾಗ ಫ್ಯೂಚರ್ನಲ್ಲಿ ಇದು ವರ್ತ್ ಇದೆಯಾ ಪರ್ಚೇಸ್ ಮಾಡೋದಕ್ಕೆ, ಇದು ಎಷ್ಟು ದಿನಕ್ಕೆ ಬರುತ್ತೆ, ಇದನ್ನೆಲ್ಲ ಯೋಚನೆ ಮಾಡಿ ಖರ್ಚು ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ತುಂಬಾ ಒಳ್ಳೆ ಅನುಭವ ಅಂತ ಹೇಳ್ಬೋದು. ಈ ಚಿಕ್ಕ ಸ್ಮಾರ್ಟ್ಫೋನ್ ಕಥೆ ನಿಮಗೆಲ್ಲಾದರೂ ರಿಲೇಟ್ ಆಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಬದುಕಿನಲ್ಲೂ ಈ ರೀತಿಯಾದಂತಹ ಮಿಡಲ್ ಕ್ಲಾಸ್ ಕಥೆಗಳು ಯಾವುದಾದ್ರೂ ಇದ್ದರೆ ನನಗೆ ವಾಟ್ಸಪ್ ಮೂಲಕ ಅಥವಾ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಮತ್ತೆ ಸಿಗ್ತೀನಿ. ನೀವು ಕೇಳ್ತಾ ಇದ್ದೀರಾ ಕೇಳದೆ ನಿಮಗೀಗ ದೂರದಲ್ಲಿ ಯಾರು, ನಾನು ನಿಮ್ಮ ಶ್ರೀನಿಧಿ ಬೆಂಗಳೂರು.